ಪ್ರಖ್ಯಾತ ಇ ಕಾಮರ್ಸ್ ಜಾಲತಾಣ ಸಂಸ್ಥೆ ಅಮೆಜಾನ್ ತನ್ನ ಪ್ರೈಮ್ ಸದಸ್ಯರಿಗೆ ಒಂದಲ್ಲ ಒಂದು ಆಫರ್ ನೀಡುವುದರ ಮುಖಾಂತರ ಹೆಸರುವಾಸಿಯಾಗಿದೆ ಬೇರೆಲ್ಲ ಒಟಿಟಿ ಪ್ಲಾಟ್ಫಾರ್ಮ್ ಮತ್ತು ಇ ಕಾಮರ್ಸ್ಗೆ ಹೋಲಿಸಿದರೆ ಅಮೆಜಾನ್ ವಿಶೇಷವಾದ ರಿಯಾಯಿತಿಯಲ್ಲಿ ಬಳಕೆದಾರರಿಗೆ ಆಫರ್ ನೀಡುತ್ತದೆ ಆದರೆ ಈ ಬಾರಿ ಅಮೆಜಾನ್ ತನ್ನ ಗ್ರಾಹಕರಿಗೆ ಶಾಕ್ ನೀಡಲು ಮುಂದಾಗಿದೆ ಪ್ರೈಮ್ ತನ್ನ ವಾರ್ಷಿಕ ಯೋಜನೆಯಲ್ಲಿ ಏರಿಕೆ ಮಾಡಲಿದೆ ಎಂದು ವರದಿಯಾಗಿದೆ ಬರೋಬ್ಬರಿ ಐದುನೂರು ರು ಹೆಚ್ಚಳ ಮಾಡಲಿದೆಯಂತೆ ಅಮೆಜಾನ್ ಅಮೆಜಾನ್ ಪ್ರೈಮ್ನ ಸದಸ್ಯರ ವಾರ್ಷಿಕ ಯೋಜನೆಯು ಒಂಬೈನೂರ ತೊಂಬತ್ತೊಂಬತ್ತು ರು ಆಗಿದೆ ವರ್ಷದ ಆರಂಭದಲ್ಲಿ ಅಮೆಜಾನ್ ಪ್ರೈಮ್ ತನ್ನ ಮಾಸಿಕ ಯೋಜನೆಯನ್ನ ತೆಗೆದುಹಾಕಿತ್ತು ಬಳಿಕ ಇತ್ತೀಚೆಗಷ್ಟೇ ನೂರ ಇಪ್ಪತ್ತೊಂಬತ್ತು ರೂಪಾಯಿಗಳ ಒಂದು ತಿಂಗಳ ಪ್ರೈಮ್ ಚಂದಾದಾರಿಕೆಯನ್ನು ಮರಳಿ ತಂದಿತ್ತು ಇದರ ಬೆನ್ನಲ್ಲೇ ಅಮೆಜಾನ್ ಆಘಾತಕಾರಿ ಸುದ್ದಿ ನೀಡಿದೆ ತನ್ನ ವಾರ್ಷಿಕ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ತರಲು ಮುಂದಾಗಿದೆ ಹೌದು ಅಮೆಜಾನ್ ಪ್ರೈಮ್ ತನ್ನ ವಾರ್ಷಿಕ ಯೋಜನೆಯಲ್ಲಿ ಏರಿಕೆ ಮಾಡಲಿದೆ ಎಂದು ವರದಿಯಾಗಿದೆ ಬರೋಬ್ಬರಿ ಐದುನೂರು ರೂಗಳ ರುಗಳ ಹೆಚ್ಚಳ ಮಾಡಲಿದೆಯಂತೆ ಅಮೆಜಾನ್ ಪ್ರೈಮ್ನ ಸದಸ್ಯದ ವಾರ್ಷಿಕ ಯೋಜನೆ ಒಂಬೈನೂರ ತೊಂಬತ್ತೊಂಬತ್ತು ರು ಆಗಿದೆ ಇದು ಕೆಲವೇ ದಿನಗಳಲ್ಲಿ ವಾರ್ಷಿಕ ಯೋಜನೆಗೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರು ಏರಿಕೆಯನ್ನ ಮಾಡಲಿದೆಯಂತೆ ಎನ್ನಲಾಗಿದೆ ಈಗ ಅಮೆಜಾನ್ ತನ್ನ ಗ್ರಾಹಕರಿಗೆ ಮೂರು ಚಂದಾದಾರರಿಕೆಯನ್ನ ಪಟ್ಟಿ ಮಾಡಿದೆ ವಾರ್ಷಿಕ ಯೋಜನೆ ಒಂಬೈನೂರ ತೊಂಬತ್ತೊಂಬತ್ತು ರು ಮೂರು ತಿಂಗಳ ಯೋಜನೆ ಮುನ್ನೂರ ಇಪ್ಪತ್ತೊಂಬತ್ತು ರು ಮತ್ತು ಮಾಸಿಕ ಯೋಜನೆ ನೂರ ಇಪ್ಪತ್ತೊಂಬತ್ತು ರು ಪರಿಚಯಿಸಿದೆ ವಾರ್ಷಿಕ ಮತ್ತು ಮೂರು ತಿಂಗಳ ಯೋಜನೆಗಳನ್ನು ಎಲ್ಲ ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳ ಮೂಲಕ ಮಾಡಬಹುದು ಮತ್ತು ಅಮೆಜಾನ್ ಮೂಲಕ ಮಾಡಬಹುದಾಗಿದೆ ಆದರೆ ನೂರ ಇಪ್ಪತ್ತೊಂಬತ್ತು ರು ಮಿನಿ ಯೋಜನೆಯನ್ನು ಕ್ರೆಡಿಟ್ ಕಾರ್ಡ್ ಅಥವಾ ಆಯ್ದ ಡೆಬಿಟ್ ಕಾರ್ಡ್ ಮೂಲಕ ಮಾತ್ರ ಖರೀದಿಸಬಹುದು ಅಮೆಜಾನ್ನ ನಿಯಮಗಳು ಮತ್ತು ಷರತ್ತುಗಳ ಪುಟವು ತಿಂಗಳ ಪ್ರೈಮ್ ಚಂದಧಾರಿಕೆಯನ್ನ ಆರ್ಬಿಐ ಈ ಆದೇಶದ ಮಾರ್ಗಸೂಚಿಗಳನ್ನು ಅನುಸರಿಸಿದ ಬ್ಯಾಂಕುಗಳ ಮೂಲಕ ಖರೀದಿಸಬಹುದು ಎಂದು ಹೇಳಿದೆ ಆರ್ಬಿಐನ ಮಾರ್ಗಸೂಚಿಗಳನ್ನು ಅನುಸರಿಸದ ಬ್ಯಾಂಕುಗಳು ಯಾವುದೇ ಸ್ವಯಂಚಾಲಿತ ಪಾವತಿಗಾಗಿ ವಿನಂತಿಗಳನ್ನು ಪ್ರತಿಕ್ರಿಯಿಸಲು ಸಾಧ್ಯವಾಗುವುದಿಲ್ಲ ಈ ಎಲ್ಲ ಮಾರ್ಗಸೂಚಿಗಳಿಂದಾಗಿ ಅಮೆಜಾನ್ ಮುಂದಿನ ಸೂಚನೆ ಬರುವವರೆಗೂ ಅಮೆಜಾನ್ ಉಚಿತ ಪ್ರಯೋಗಕ್ಕಾಗಿ ಹೊಸ ಸದಸ್ಯರ ಸೈನ್ ಅಪ್ಗಳನ್ನು ಸಲ್ಲಿಸಿದೆ ಸಂಪತ್ ಶೈವ ನ್ಯೂಸ್ ಡೆಸ್ಕ್ ಕರ್ನಾಟಕ ಟಿವಿ